ಮನುಷ್ಯನ ಮೇಲೆ ಎಂತೆಂತಹ ಜೀವಿಗಳು ವೈರಸ್ ಮತ್ತು ಬ್ಯಾಕ್ಟೀರಿಯಾ ದಾಳಿ ನಡೆಸುತ್ತವೋ ದೇವರೇ ಬಲ್ಲ. ಪಾಕಿಸ್ತಾನದಲ್ಲಿ ಮೆದುಳು ತಿನ್ನುವ ಹುಳುಗಳ ಕಾಟಕ್ಕೆ ಹಲವರ ಜೀವ ಹೋಗಿದೆ. ಮೊನ್ನೆ ತಾನೇ ಪಾಕಿಸ್ತಾನದಲ್ಲಿ ಯುವಕನೊಬ್ಬ ಮೆದುಳು ತಿನ್ನುವ ಹುಳು ಅಂದರೆ ನಾಗ್ಲೇರಿಯಾ ಫೌಲೇರಿ ಎಂಬ ರೋಗಕ್ಕೆ ಬಲಿಯಾಗಿದ್ದ. ಆದರೆ ಇದೀಗ ಮತ್ತೊಂದು ಶಾಕ್ ಕೊಡುವ ಸುದ್ದಿಯನ್ನು ಪಾಕಿಸ್ತಾನ ಆರೋಗ್ಯ ಇಲಾಖೆ ರಿವೀಲ್ ಮಾಡಿದೆ. ಪಾಕಿಸ್ತಾನದಲ್ಲಿ ಮೆದುಳು ತಿನ್ನುವ ಹುಳುಗೆ ಬಲಿಯಾಗ್ತಿರುವ ಜನರ ಸಂಖ್ಯೆ ದಿಢೀರ್ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗ್ತಿರುವ ಬಗ್ಗೆ ವರದಿಯಾಗಿದೆ. ಪಾಕಿಸ್ತಾನ ಎಂಬ ನರಕದಂತಹ ದೇಶದಲ್ಲಿ ಎಲ್ಲವೂ ಅಯೋಮಯ. ಅದರಲ್ಲೂ ಅಲ್ಲಿನ ರಾಜಕಾರಣಿಗಳ ನಡುವಿನ ಕಿತ್ತಾಟಕ್ಕೆ ದೇಶ ಹಾಳಾಗಿ ಹೋಗ್ತಿದೆ. ಅದೇ ರೀತಿ ಪಾಕ್ನ ಆರೋಗ್ಯ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೀಗಾಗಿ ಅಲ್ಲಿ ಮೆದುಳು ತಿನ್ನುವ ಅಮೀಬಾ ರೋಗಕ್ಕೆ ಸರಿಯಾದ ಚಿಕಿತ್ಸೆ ಸಿಗ್ತಿಲ್ಲ. ಹೀಗಾಗಿ ಕಳೆದ ಒಂದು ವಾರದ ಅವಧಿಯಲ್ಲಿ ಇಬ್ಬರು ಇದೇ ರೋಗಕ್ಕೆ ಬಲಿಯಾಗಿದ್ದಾರಂತೆ. ಮೆದುಳು ತಿನ್ನುವ ವೈರಸ್ ಒಂದು ಏಕಕೋಶ ಜೀವಿ, ಅಂದರೆ ಇದು ಅಮೀಬಾ. ಮೊದಲು ಮನುಷ್ಯನ ಮೂಗಿನ ಒಳಗೆ ಪ್ರವೇಶ ಮಾಡುವ ವೈರಸ್ ಅಲ್ಲಿಂದ ನೇರ ಮೆದುಳು ಸೇರಿ ನಂತರ ಬೆನ್ನುಹುರಿಗೂ ನುಸುಳುತ್ತದೆ. ಹೀಗೆ ಮೆದುಳು ಸೇರಿದ ವೈರಸ್ ಮನುಷ್ಯನ ಮೆದುಳನ್ನು ತಿನ್ನಲು ಪ್ರಾರಂಭಿಸಿ ಒಂದು ವಾರದಲ್ಲಿ ಆತನ ಜೀವವನ್ನೇ ತೆಗೆದು ಬಿಡುತ್ತೆ. ಹೀಗಾಗಿ ಇದೊಂದು ಡೆಡ್ಲಿ ವೈರಸ್ ಆಗಿದ್ದು ಅಮೆರಿಕದಲ್ಲೂ ಹೆಚ್ಚಾಗಿ ಕಂಡುಬರ್ತಿದೆ. ಸೂಕ್ಷ್ಮಾಣುಜೀವಿ ದೇಹಕ್ಕೆ ಸೇರಿ ಕೆಲಸ ಆರಂಭಿಸಿದ ಒಂದೆರಡು ದಿನದಲ್ಲಿ ಜ್ವರ ಮತ್ತು ತಲೆನೋವು ಶುರುವಾಗುತ್ತೆ. ಹೀಗೆ ಆರಂಭವಾಗುವ ಸೋಂಕಿನ ಲಕ್ಷಣ ಭಾರೀ ವಾಂತಿಯಾಗುವಂತೆ ಮಾಡುತ್ತೆ. ಮನುಷ್ಯನ ರೋಗ ನಿರೋಧಕ ಶಕ್ತಿ ದಿನದಿಂದ ದಿನಕ್ಕೆ ಕುಸಿಯುತ್ತಾ ಸಾಗಿ ಒಂದು ವಾರದ ಒಳಗಾಗಿ ಸೋಂಕಿತ ವ್ಯಕ್ತಿ ಮೃತಪಡ್ತಾನೆ. ಅಷ್ಟರೊಳಗೆ ಅಮೀಬಾ ವಂಶಕ್ಕೆ ಸೇರಿದ ಈ ನಾಗ್ಲೇರಿಯಾ ಫೌಲೇರಿ ಸೂಕ್ಷ್ಮಾಣುಜೀವಿ ಮೆದುಳನ್ನು ತಿಂದು ಮುಗಿಸಿರುತ್ತೆ.